ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾವು ಹೋಗ್ತಾ ಇದ್ದೀವಿ ತಲಕಾವೇರಿಗೆ. ತಲಕಾವೇರಿ ಬಂದು ಬ್ರಹ್ಮಗಿರಿ ಹಿಲ್ ಹತ್ರ ಬರುತ್ತೆ. ಇದು ಮಡಿಕೇರಿಯಿಂದ 48 ಕಿಲೋಮೀಟರ್, ಹಾಗೆ ಭಾಗಮಂಡಲದಿಂದ 8 ಕಿಲೋಮೀಟರ್. ತಲಕಾವೇರಿ ಬಂದು ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ ಇನ್ ಕೂರ್ಗ್ ಅಂತಲೇ ಹೇಳ್ಬೋದು. ಇದು ಬರೀ ಟೂರಿಸ್ಟ್ ಸ್ಪಾಟ್ ಅಷ್ಟೇ ಅಲ್ಲ, ಇದೊಂದು ಹೋಲಿ ಪ್ಲೇಸ್. ತಲಕಾವೇರಿನ ಕಾವೇರಿ ನದಿಯ ಮೂಲ ಅಂತ ಹೇಳಿ ಕರೀತಾರೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 7 ಪವಿತ್ರ ನದಿಗಳಲ್ಲಿ ಕಾವೇರಿ ನದಿ ಕೂಡ ಒಂದು. ತಲಕಾವೇರಿನ ನೋಡಬೇಕಂದ್ರೆ ನಾವು ಬ್ರಹ್ಮಗಿರಿ ಹಿಲ್ಸ್ಗೆ ಹೋಗಬೇಕಾಗತ್ತೆ. ಸೊ ಹಿಲ್ಸ್ಗೆ ಹೋಗಬೇಕಾದ್ರೆ ಆನ್ ದ ವೇಯಲ್ಲಿ ನಮಗೆ ಬ್ಯೂಟಿಫುಲ್ ಆಗಿರೋ ಸ್ಪಾಟ್ಗಳನ್ನ ನೋಡ್ಬೋದು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಮರ ಗಿಡಗಳಿಂದ ತುಂಬಿದೆ. ಹಿಲ್ ಸ್ಟೇಷನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಕ್ಲೈಮೇಟ್ ಎಂಜಾಯ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ನಾನು ವಿಸಿಟ್ ಮಾಡಿದಾಗ ಮಳೆ ಬರ್ತಾ ಇತ್ತು, ಹಾಗೆ ನಾನು ಹೋಗಿ ಟೈಮ್ ಬಂದು 4 o'clock. ಈ ಟೈಮಲ್ಲಿ ಸಣ್ಣದಾಗಿ ಮಳೆ ಬರ್ತಿತ್ತು, ಹಾಗೆ ಫಾಗ್ ಅಂತೂ ತುಂಬ ಕವರ್ ಆಗಿತ್ತು. ಕ್ಲೈಮೇಟ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಹಾಗೆ ನಾನು ಅಷ್ಟೇ ಎಂಜಾಯ್ ಮಾಡಿದೆ ಕೂಡ. ಇನ್ನು ಬ್ರಹ್ಮಗಿರಿ ಹಿಲ್ ಬಂದು 1276 meters ಎತ್ತರದಲ್ಲಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲೈವ್. ದಿಸ್ ಇಸ್ ಪವಿತ್ರ. ಇವತ್ತು ನಾನು ತಲಕಾವೇರಿಗೆ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬಂದಿದೆ, ಜೊತೆಗೆ ಫುಲ್ ಫಾಗ್ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ತಲಕಾವೇರಿಯಲ್ಲಿ ಇಷ್ಟೊಂದು ಫಾಗ್ ಇರುತ್ತೆ, ಈ ಥರ ಒಂದು ಇದಿರುತ್ತೆ ಅಂತ. ತುಂಬಾ ಸಖತ್ತಾಗಿದೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 4:30, ಬಟ್ ನೋಡಿ ಎಷ್ಟು ಫಾಗಿಗ್ ಆಗಿದೆ ಅಂತ. ತಲಕಾವೇರಿ ಅಂತೂ ನಿಜವಾಗ್ಲೂ ಹೆವನ್, ಅಷ್ಟು ಸಕ್ಕತ್ತಾಗಿದೆ. ಟೆಂಪಲ್ಗೆ ಎಂಟ್ರಿ ಹಾಕ್ತಿದ್ದಾಗೆ ನಾವಿಲ್ಲೊಂದು ಕುಂಡವನ್ನು ನೋಡ್ಬೋದು. ಇದನ್ನು ತೀರ್ಥ ಕುಂಡಿಕೆ ಅಥವಾ ಬ್ರಹ್ಮ ಕುಂಡಿಕೆ ಅಂತ ಹೇಳಿ ಕರೀತಾರೆ. ಎಲ್ಲರೂ ಇದನ್ನು ಏನು ಬಿಲೀವ್ ಮಾಡ್ತಾರೆ ಅಂದರೆ ಕಾವೇರಿ ನದಿ ಹುಟ್ಟುವಂಥ ಸ್ಥಾನ ಇದು ಅಂತ ಹೇಳಿ ಹೇಳ್ತಾರೆ. ಈ ಕುಂಡದ ಎದುರಿಗೆ ಒಂದು ಚಿಕ್ಕದಾಗಿ ದೇವಾಲಯ ಕೂಡ ಇದೆ. ಇಲ್ಲಿ ಸ್ನಾನ ಮಾಡಿ ಪ್ರೇ ಕೂಡ ಮಾಡ್ಬೋದು. ಇದನ್ನು ಎಲ್ಲ ಟೈಮಲ್ಲೂ ಅಲೋ ಮಾಡೋದಿಲ್ಲ, ವಿಶೇಷ ಪೂಜೆ ಇರುವಂಥ ಟೈಮಲ್ಲಿ ಮಾತ್ರ ಅಲೋ ಮಾಡ್ತಾರೆ. ಇವತ್ತು ನಮ್ಮ ಲಕ್ಕು ಒಂದು ಒಳ್ಳೆ ಕ್ಲೈಮೇಟ್ ಟೈಮಲ್ಲಿ ಈ ಟೆಂಪಲ್ಲಿಗೆ ಬಂದಿದ್ದೀವಿ. ಅಷ್ಟನ್ನು ಅಷ್ಟು ಚೆನ್ನಾಗಿದೆ. ನಾನು ತಲಕಾವೇರಿ ಅಂದರೆ ಜಸ್ಟ್ ಒಂದು ಟೆಂಪಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ರಿಯಲ್ಲಿ ಅಮೇಝಿಂಗ್, ಲುಕ್ಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ನೀವೇ ಜಸ್ಟ್ ನೋಡ್ತಾ ಇರಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ.
ಫುಲ್ಲು ಫಾಗಿಂದ ಕವರ್ ಆಗಿಬಿಟ್ಟಿದೆ. ಆ ಟೆಂಪಲ್ಲೇ ಕಾಣಿಸ್ತಿಲ್ಲ, ಅಲ್ಲಿ ಟೆಂಪಲ್ ಇದೆಯಾ ಇಲ್ವಾ ಅಂತ ಅಷ್ಟು ಫಾಗಿಂದ ಕವರ್ ಆಗಿದೆ. ಹಾಗೆ ಇಲ್ಲಿ ಎರಡು ದೇವಾಲಯ ಕೂಡ ಇದೆ, ಒಂದು ಬಂದು ಶಿವನ ಟೆಂಪಲ್ ಇದೆ, ಹಾಗೆ ಇನ್ನೊಂದು ಬಂದು ಗಣೇಶ ಟೆಂಪಲ್ ಇದೆ. ಅಕ್ಟೋಬರ್ ಮಂತಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ, ಸೊ ಆ ಟೈಮಲ್ಲಿ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ನಾವು ತಲಕಾವೇರಿ ನೋಡಿದಾಯಿತು, ಇಲ್ಲಿನ ಕ್ಲೈಮೇಟ್ ಹೇಗಿದೆ ಅಂತೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದಾಯಿತು. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಭಾಗಮಂಡಲಕ್ಕೆ. ಭಾಗಮಂಡಲದಲ್ಲಿ ಭಗಂಡೇಶ್ವರ ಟೆಂಪಲ್ ಅಂತ ಇದೆ, ಅದು ತುಂಬಾ ಫೇಮಸ್ಸು. ಬನ್ನಿ ಅದು ಕೂಡ ಹೇಗಿದೆ ಅಂತ ನೋಡೋಣ. ಭಾಗಂಡೇಶ್ವರ ಟೆಂಪಲ್ಲು ಭಾಗಮಂಡಲ ಅನ್ನೋ ವಿಲೇಜ್ ಹತ್ರ ಬರುತ್ತೆ. ಇದು ಮಡಿಕೇರಿಯಿಂದ ತಲಕಾವೇರಿಗೆ ಹೋಗುವಂಥ ರೂಟ್ ಮಧ್ಯದಲ್ಲಿ ಇದು ಸಿಗುತ್ತೆ. ಭಾಗಮಂಡಲ ವಿಲೇಜು ಬರೀ ಭಾಗಂಡೇಶ್ವರ ಟೆಂಪಲ್ಗಷ್ಟೇ ಫೇಮಸ್ ಅಲ್ಲ, ಇಲ್ಲಿ ತ್ರಿವೇಣಿ ಸಂಗಮ ಅಂತ ಒಂದು ಪಾಪ್ಯುಲರ್ ಸೈಟ್ ಸೀಯಿಂಗ್ ಪ್ಲೇಸ್ ಕೂಡ ಇದೆ. ನೀವು ಈ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಅದು ಕೂಡ ವಿಸಿಟ್ ಮಾಡ್ಬೋದು. ಈ ಟೆಂಪಲ್ ಒಂದು ತ್ರಿವೇಣಿ ಸಂಗಮಕ್ಕೆ ತುಂಬಾ ಹತ್ತಿರ ಇದೆ. ಏನಿದು ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ, ಇಲ್ಲಿ ತ್ರೀ ಓಲಿ ರಿವರ್ಸು ಮೀಟ್ ಆಗುವಂಥ ಪಾಯಿಂಟ್, ಅದು ರಿವರ್ ಕಾವೇರಿ, ಹಾಗೆ ರಿವರ್ ಕನ್ನಿಕಾ ಮತ್ತು ರಿವರ್ ಸುಜ್ಯೋತಿ. ಭಾಗಂಡೇಶ್ವರ ಟೆಂಪಲ್ನ ಲಾರ್ಡ್ ಶಿವಗೋಸ್ಕರ ಡೆಡಿಕೇಟ್ ಮಾಡಿ ಕಟ್ಟಿರುವಂತಹ ದೇವಸ್ಥಾನ ಇದು. ನಾವು ದೇವಸ್ಥಾನಕ್ಕೆ ಎಂಟ್ರಿ ಹಾಕ್ತಿದ್ದಾಗೆ ನಾವಿಲ್ಲಿ ಬೇರೆ ದೇವರುಗಳನ್ನ ಕೂಡ ನೋಡ್ಬೋದು. ಲಾರ್ಡ್ ಗಣೇಶ, ನಾರಾಯಣ ಹಾಗೆ ಸುಬ್ರಹ್ಮಣ್ಯ ಕೂಡ ಇದೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಇದು ಯಾವಾಗ ಕಟ್ಟಿದ್ರು ಅಂತ ಎಕ್ಸಾಕ್ಟಾಗಿ ಯಾವುದೇ ಡೇಟ್ ಗೊತ್ತಿಲ್ಲ, ಆದರೆ ಈ ಭಾಗಂಡೇಶ್ವರ ಟೆಂಪಲ್ನ 1000 ಇಯರ್ಸ್ ಓಲ್ಡ್ ಟೆಂಪಲ್ ಅಂತ ಹೇಳಿ ಕರೀತಾರೆ. ಇದನ್ನು ಚೋಳಾಸ್ ಡೈನಾಸ್ಟಿ ಟೈಮಲ್ಲಿ ಕಟ್ಟಿದ್ದಾರೆ. ಇನ್ನು ಈ ಟೆಂಪಲ್ ನೋಡೋದಾದರೆ, ಇನ್ನು ಈ ಟೆಂಪಲ್ನ ಕರಾವಳಿ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ನೋಡಿದ್ರಲ್ಲ ಇವತ್ತಿನ ತಲಕಾವೇರಿ ಹಾಗೆ ಭಾಗಂಡೇಶ್ವರ ಟೆಂಪಲ್ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Till then, take care, bye-bye.